ಅಂತ ಎದ್ರಕೋಬೇಡವು. ನಾನಿದ್ದೀನು SSLC ನಲ್ಲೇ ರೇಪ್ ಮಾಡಿ ಫಸ್ಟ್ PUC ನಲ್ಲಿ 2 ಮರ್ಡರ್ ಮಾಡಿರೋನು. ಇದೆಲ್ಲ ಯಾವ ಜುಜ್ಬೀನು? ಗಿರಿಗೌಡ, ಗಿರಿಗೌಡ ರೀ ರೂಲಿಂಗ್ ಪಾರ್ಟಿ ಸೆಂಟ್ರ್ ಪಿಲ್ಲರ್. ಅಜಯ್ ನನ್ನ ಮಗ, ಸತ್ತಿರೋಳ ಪ್ರಾಣಕ್ಕೆ ಫೀಸ್ ಕಟ್ತೀನಿ, ನಿನಗೂ ನಿನ್ನ ಕಾನೂನಿಗೂ ಕಂದಾಯ ಕಟ್ತೀನಿ. ಹೆಗಲ ಮೇಲೆ ಏನಾದರೂ ಎಕ್ಸ್ಟ್ರಾ ಸ್ಟಾರ್ಸ್ ಬೇಕಾ ಕೇಳ್ಕೊಡಿಸ್ತೀನಿ. ಸದಾಶಿವನಗರದಲ್ಲಿ ಕಾರ್ನರ್ ಸಹಿತ ನಿನ್ನ ಮಗನ ಹೆಸರು ಬರೆಸ್ತೀನಿ. ಒಟ್ಟಿನಲ್ಲಿ ನನ್ನ ಮಗ ಸೇಫ್ ಆಗ್ಬೇಕಷ್ಟೇ. ಯೂತ್ ಲೀಡರ್ ರಾಹುಲ್ ವೆರಿ ಸ್ಟ್ರಾಂಗ್ ಬಾಯ್. ಇದು ನಾನ್ ಬೇಲೆಬಲ್ ಕೇಸ್. ಸೆಕ್ಷನಲ್ಲಿ ಎಲ್ಲೇ ನುಗ್ಗಿದ್ರು ಶಿಕ್ಷೆ ತಪ್ಪಿದ್ದಲ್ಲ. ಹಣನ ಅಡ್ಡ ಇಟ್ಟು ರಾಜಿ ಮಾಡೋಕೆ ಹೋದ್ರೆ ಐ ವಿಟ್ನೆಸ್ ಒಪ್ಪಲ್ಲ. ಅಂದ್ರೆ ಅವನ್ಗೆ ಯಾವ ವೀಕ್ನೆಸ್ ಇಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮನ ಅಮ್ಮ ಅಂತಾನೆ, ಸುಭಾಷ್ ಚಂದ್ರ ಬೋಸ್ನ ಅಪ್ಪ ಅಂತಾನೆ, ಗಾಂಧಿನ ಗುಂಡಿಗೆಲ್ಲಿ ಇಟ್ಕೊಂಡು ಗುಡುಕ್ತಾನೆ, ಜೊಲ್ ಸುರ್ಸಲ್ಲ, ಗಲ್ಲಿ ಗಲ್ಲಿ ಸುತ್ತಲ್ಲ, ಅವನ್ ಹಾಕಿದ ಗೆರೆನ ಇಡೀ ಕಾಲೇಜ್ ಹುಡುಗರು ದಾಟಲ್ಲ. ಹರಕೆ ಒತ್ತೋ ರಥ ಮಾಡಿ ಹಗಲು ರಾತ್ರಿ ಬೆವರು ಸುರಿಸಿ ಎತ್ತಿರೋ ಒಬ್ಬನೇ ಮಗನ್ನ ಜೈಲಿಗೆ ಕಳಿಸು ಅಂತೀಯ? ಮಗ ಸೇಫ್ ಆಗ್ಬೇಕು, ಕೇಸು ಕೊಲಾಪ್ಸ್ ಆಗ್ಬೇಕು ಅಂದ್ರೆ ಐ ವಿಟ್ನೆಸ್ಸು ಕಲಾಸ್ ಆಗ್ಬೇಕು. ಇನ್ನೊಬ್ಬರ ಗೋರಿ ಮೇಲೆ ಮನೆ ಕಟ್ಟಿ ಸಂಸಾರ ಮಾಡೋದು ನಿಮ್ಗೇನು ಹೊಸ್ತಲ್ವಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು SCP. 11 ರಲ್ಲಿ ಇದು ಒಂದು, ಅದೇ ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ರಾಹುಲ್ ಫೋಟೋಗೆ ಹಾರ ಹಾಕಿ ಎಲ್ರು ಒಂದ್ ನಿಮಿಷ ಮೌನಾಚರಣೆ ಮಾಡ್ಬೇಕು. ಮಾಡಿಸ್ತೀನಿ. ಧೈರ್ಯವಾಗಿರೋ. ಗಿರಿಗೌಡ, ಗಿರಿಗೌಡ ರಾತ್ರಿ ವೇಶ್ಯ ಪಕ್ಕದಲ್ಲಿದ್ರು ಬೆಳಗ್ಗೆ ಎದ್ದು ಲಾಭ ಏನು ಅಂತ ಲೆಕ್ಕ ಹಾಕೋಕ್ ಹಾದಿ ನೀನು. ಕಂಬಿ ಹಿಂದೆ ಇರೋ ಮಗನ್ನ ಕಾಪಾಡೋದಕ್ಕೆ ಬೆಲೆ ಕೊಟ್ಟು ಬೇಡೋದಕ್ಕೆ ಬಂದಿದ್ಯಾ ಅಂತನೂ ನನಗೆ ಗೊತ್ತು. ಕೂತ್ಕಡೆ ಇಷ್ಟೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಾ ಅಂದ್ಮೇಲೆ ಯು ಆರ್ ಗ್ರೇಟ್. ನನ್ನ ಮಗನ್ನ ನೀವೇ ಕಾಪಾಡ್ಬೇಕು. ಕಾಲೇಜ್ ಸ್ಟೂಡೆಂಟನ್ನ ಅಷ್ಟು ಈಸಿಯಾಗಿ ಮುಟ್ಟೋದಕ್ಕಾಗಲ್ಲ ಗಿರಿಗೌಡ. ಸ್ವಲ್ಪ ಮಿಸ್ಟೇಕ್ ಆದರೂ ವಿಷಯ ದೊಡ್ಡದಾಗಿ ಯಮನಿಗೆ ನಾವೇ ಇನ್ವಿಟೇಷನ್ ಕೊಟ್ಟ ಹಾಗಾಗತ್ತೆ. ಟೈಮ್ ನೋಡಿಕೊಂಡು ಡೀಲ್ ಮಾಡಬೇಕು. ನಿನ್ನ ಮಗನ್ನ ಲಾಕಪ್ಪಲ್ಲಿ ಲಾಕ್ ಮಾಡಿಸಿರೋ ಆ ಗಂಡಿ ಯಾರು? ಕಾಲೇಜ್ಗೆ ಲೀಡ್, ಹೆಸರು ರಾಹುಲ್, ವಯಸ್ಸು 20, ಹೈಟು 5.11, ಇರೋದು ಹಾಸ್ಟೆಲ್, ಓದೋದು ಮೆರಿಟ್ ಮೇಲೆ, ತಾಯಿ ತಂದೆ ಇಬ್ರು ಕೊಲ, ಕೊಟ್ರೆ ವರ ಅಂತಾನೆ ಗಿಟ್ರೆ ಶಾಪ ಅಂತಾನೆ, ಇಷ್ಟು ಅವನು ಬಯೋಡಾಟ. ಇದು ಅವನ ಫೋಟೋ. ಕಾರಲ್ಲಿ ಸೂಟ್ ಕೇಸು ರೆಡಿಯಾಗಿದೆ, ಹೋಗ್ತಾ ಎಲ್ಲಿ ಇಳಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇಳಿಸ್ಬಿಟ್ಟು ಹೋಗ್ತೇನೆ. ಅವನನ್ನು ಮುಗಿಸೋಕೆ ಹೊರಗಡೆ ಕಾಯ್ತಾ ಇರ್ತೀನಿ. ಆಯ್ತು ದಾದಾ, ಆಚೆಗಡೆ ಎಲ್ಲ ನಾನು ನೋಡ್ಕೊತೀನಿ, ನೀವಿಲ್ಲ ಆರಾಮಾಗಿರಿ. ಬರಲಾ? Oh, my God.
ರಿಸ್ಕಲ್ಲು ಒಂಥರ ಮಜಾ ಇರುತ್ತೆ ಕಣ್ರು. ಹೆಂಗೆ ನೀವು ಬೆಟ್ ಕಟ್ತಂಗೆ ನಿಮ್ಮ ಕಾಲೇಜಿಂದ ನಮ್ಮ ಕಾಲೇಜ್ವರೆಗೂ ನನ್ನ ಮೈ ಮೇಲೆ ಒಂದು ಸಣ್ಣ ಗೀರು ಬೀಳ್ದಂಗೆ ಎಸ್ಕೇಪ್ ಆಗಿ ಬಂದಿದ್ದೀನಿ. ತಗಿ ದುಡ್ಡು ತಗಿ. ರಾಹುಲ್ ಟೆರಿಫಿಕ್ ಟೆರಿಫಿಕ್ ಅಮ್ಮ ನೀನು. ನಮ್ಮೆಲ್ಲರ ಮೈಯಲ್ಲೂ ನೀರು ಇಳಿಸ್ಬಿಟ್ಟಲ್ಲಮ್ಮ ನೀನು. ಸೂಪರ್ ಗೇಮು, ತಗೋ ನಿನ್ ದುಡ್ಡು. ಗ್ಲೂಕೋಸ್ ಹಾಕ್ಸ್ಕೊಳ್ರು. ಲೋ ಮಗ, ಸಂಡೇ ಬೈಕ್ ರೇಸ್ ಅಂದೆ ಅಲ್ಲ, ರೆಡಿ ಮಾಡ್ಕೋ. ಏನ್ ಸಂಡೆ, ನಿನ್ ತಲೆ ಅವರೆಲ್ಲ ಅಟ್ಟಿಸ್ಕೊಂಡ್ ಬರೋದ್ ನೋಡಿದ್ರೆ ನನ್ ಹೃದಯನೇ ನಿಂತೋದಂಗ ಆಗೋಗಿತ್ತು. ಬಿದ್ದ ಕೈ ಕಾಲ್ ಮುರ್ಕೊಂಡಿದ್ರೆ ಆಟ ಅಂತೆ ಆಟ. ರಾಹುಲ್ ನಾನ್ ಮಾತಾಡ್ತೇನೆ ಇದೀನಿ, ನೀನ್ ಹೋಗ್ತಾನೆ ಇದೆಯಲ್ಲ, ಯಾಕಿಂತ ರಿಸ್ಕ್ ತಗೊಂಡ್ ಬೆಟ್ ಕಟ್ತೀಯ? ಖರ್ಚಿಗೆ ದುಡ್ಡು ಬೇಕಾದಾಗೆಲ್ಲ ನಾನು ಇಂಥ ಗೇಮ್ಗಳು ಆಡ್ತಾ ಇರ್ತೀನಿ. ನಾಳೆ ನಿನ್ನ ಬರ್ಡೇ ಅಲ್ಲ, ನಿನಗೆ ಗಿಫ್ಟ್ ಕೊಡೋಣ ಅಂತ, ಅದಕ್ಕೆ ಈ ಬೆಟ್ಟಿಂಗು ಈ ಗೇಮು ಎಲ್ಲ. ರಿಸ್ಕ್ ತಗೊಂಡು ಗಿಫ್ಟ್ ಕೊಡು ಅಂತ ಯಾರು ಹೇಳ್ದವರು? ಅಯ್ಯಂಗಾರ್ ಬೇಕರಿಯಿಂದ ಚಿಕ್ಕದೊಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ರೆ ಬರ್ತಡೇ ಆಗಲ್ವಾ? ನಿನ್ನಂಥ ಶ್ರೀಮಂತ ಹುಡುಗಿಗೆ ಚಿಕ್ಕ ಬೇಕ್ರಿ ಕೇಕಾ? ಥ್ರಿಲ್ಲೇ ಇರಲ್ಲ. ಥ್ರಿಲ್? ಥ್ರಿಲ್ ಬೇಕಪ್ಪ. ಯಾ ಶ್ವೇತಾ, ಆ ಕಾಲೇಜ್ ಹುಡುಗ ರಾಹುಲ್ನ ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀರ? 24 hours ಕಾಲೇಜು ಹಾಸ್ಟೆಲ್ ಮುಂದೆ ಡ್ಯೂಟಿ ಆಗ್ತಾ ಇದೀವಿ ಬಾಸ್. ಬೆಳಗ್ಗೆ 6 ಗಂಟೆಗೆ ಜಾಗಿಂಗ್ ಹೋಗ್ತಾನೆ, ಅದನ್ನ ಮುಗಿಸ್ಕೊಂಡು ಸೀದಾ ಹಾಸ್ಟೆಲ್ಗೆ ಹೋಗ್ತಾನೆ. ರೆಡಿಯಾಗಿ ಕಾಲೇಜ್ಗೆ ಬರೋ ಮಧ್ಯ ಬಸ್ ಸ್ಟ್ಯಾಂಡಲ್ಲಿ ಹುಡುಗಿನ ಬೈಕಲ್ಲಿ ಪಿಕಪ್ ಮಾಡಿ ಸೀದಾ ಕಾಲೇಜ್ಗೆ ಬರ್ತಾನೆ ಬಾಸ್. ಏನ ಹುಡುಗಿನ? ಹೌದು ಬಾಸ್, ಅವನ ಜೊತೆಯಲ್ಲಿ ಅವಳು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ್ನ ಗಟ್ಟಿಯಾಗಿ ತಗೊಳ್ಳೋದು ನೋಡಿದ್ರೆ ಮೋಸ್ಟ್ಲಿ ಅವರಿಬ್ರು ಲವ್ ಮಾಡ್ತಿರ್ಬೇಕು. ಓಹೋ, ಲವ್ ನಡೀತಾ ಇದೆಯಾ? ಲವ್? ಏನಿದೆಲ್ಲ ರಾಹುಲ್, ನನ್ನ ಹೃದಯನೇ ನಿಂತೋಗಿತ್ತು. ನಿನ್ನ ಹೃದಯನ ಅದೇಗ್ ಸಾಧ್ಯ? ಅದಿಲ್ಲಿ ಜೋಪಾನವಾಗಿದೆ, ಕೇಕ್ ಕಟ್ ಮಾಡು. ಬರ್ಡೇಗೆ ಗಿಫ್ಟ್ ಏನು ಬೇಡವಾ? ಮೊದಲನೇ ಸಲ ನಾನು ನಿಮ್ಮನ್ನು ನೋಡಿದಾಗ ನನಗೆ ಇಂಪ್ರೆಸ್ ಆಗಿದ್ದೆ ನಿಮ್ಮ ಹಾಡು. ನನಗೋಸ್ಕರ
ರಾಹುಲ್ ಅಂದ್ರೆ ನೀನೇನಾ? ಹೌದು, ಏಕೆ ಬಾರ ಹೇಳ್ತೀನಿ ಬಾರ. ಸರ್ ಏನ್ ಮಾಡ್ತಾ ಇದ್ದೀರಾ? ಮಾತು ಕೇಳಿ ಸರ್, ರಾಹುಲ್ ಅಂತ ಕಾಲೇಜಲ್ಲಿ ತುಂಬಾ ಜನ ಇದ್ದಾರೆ. ಸರ್ ಏನ್ ಮಾಡ್ತಾ ಇದ್ದೀರಾ? ಸರ್ ನಾನೇನ್ ಸರ್ ತಪ್ಪು ಮಾಡ್ದೆ? ಏನು ಮಾಡಿಲ್ಲ, ನಡೆಯೋ. ಏನಾಯ್ತು ಹೇಳಿ ಸರ್. ಎಷ್ಟು ಗುಂಡ್ಗೆನೋ ನಿನಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ. ಈ ಗುಂಡ್ಗೆ ಗೂಡಲ್ಲಿ ಕೂತು ಚಿಲ್ಕ ಹಾಕಿ ನನ್ನ ಕಿಡ್ನಾಪ್ ಮಾಡಿದವಳು ನಿಮ್ಮ ಮಗಳು, ನಾನಲ್ಲ. ಅರ್ಥ ಆಗ್ಲಿಲ್ಲ. ಜನರೇಷನ್ ಗ್ಯಾಪ್ ನೋಡಿ, ಅರ್ಥ ಆಗೋದ್ ಕಷ್ಟನೆ. ನಾನು ಶ್ವೇತಾ ಲವ್ ಮಾಡ್ತಾ ಇದ್ದೀವಿ. ಹಾ, ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಲವ್ ಮಾಡಿದ್ದು ನಾನೇ. ಹ್ಮ್, ಲೇಯ್, ನಾನು ಅವಳು ಚಿಕ್ಕಪ್ಪ ಅಲ್ಲ, ಅವಳ ಅಪ್ಪ. ನನ್ನ ಮುಂದೆನೆ ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು. ತಪ್ಪನ ತಪ್ಪು ಅಂತ ಹೇಳೋದು ತಾಯಿಯಿಂದ ಬಂದಿರೋದು, ಸತ್ಯ ಹೇಳೋದು ಬ್ಲಡ್ ಅಲ್ಲೇ ಬಂದಿರೋದು, ಪ್ರೀತಿ ಮಾಡೋದು ನಿಮ್ಮ ಮಗಳಿಂದ ಬಂದಿರೋದು. ಅಡ್ಡ ರೀಡಿಯಲ್ಲ, ಅಡ್ಡ ಬಂದವ್ರನ್ನ ಇಲ್ಲೇ ಅಲ್ಲ, ಎಲ್ಲಾದ್ರು ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು, ಇದು ನನ್ನ ಸ್ಟೈಲ್. ಆಫೀಸರ್ಸ್, ಸಾರಿ ಫಾರ್ ದ ಟ್ರಬಲ್, ನೀವಿನ್ ಹೊರಡಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಕರೆನ್ಸಿನ ಕಣ್ ತುಂಬಾ ತುಂಬಿಕೊಂಡು ಹೆಣ್ಮಕ್ಕಳನ್ನ ಎತ್ತಿರೋ ಎಲ್ಲಾ ಶ್ರೀಮಂತರು ಹೀಗೆ ಯೋಚನೆ ಮಾಡೋದು. ಪೊಲೀಸ್ನ ಕಳಿಸಿ ಹೆದರ್ಸಿ ಕರ್ಸಿರೋದು ನಾನಲ್ಲ ಸರ್, ನೀವು. ಸುಮ್ಮನೆ ಮಾತಾಡಿ ಟೈಮ್ನ ವೇಸ್ಟ್ ಮಾಡ್ತಿದೀಯಾ? ಹಾಗಂತ ನೀವ್ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ರಾಹುಲ್, ಸೌಂಡು ನನಗಿಷ್ಟ ಆಗಲ್ಲ. ಒಂದ್ ನಿಮಿಷ. ಋಣಾನುಬಂಧ ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗೆ, ಅದು ಯಾರಿಗೆ ಬಾಕಿ ಇರುತ್ತೋ ಅವ್ರಿಗೇ ಸಿಗುತ್ತೆ. ಅದೇ ಅವನ ಲೆಕ್ಕ. ನೀನು ಚಿಕ್ಕ ವಯಸ್ಸಿಂದ ಉಳಿಸ್ಕೊಂಡ್ಬಂದಿದ್ದ ನಂಬಿಕೆ, ಪ್ರೀತಿ ನಿನ್ ಕೈ ಬಿಡಿಲ್ಲಮ್ಮ. ಸಾರಿ ಅಂಕಲ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಮೆಚ್ಚಿಕೊಂಡೆ ನಿನ್ ಧೈರ್ಯನ. ಹ್ಮ್, ನೂರು ವರ್ಷ ನಿಮ್ಮಿಬ್ಬರ ಪ್ರೀತಿ ಶಾಶ್ವತವಾಗಿದೆ. ಸಂಡೇ ಬರ್ತಿದ್ದಂಗೆ ನಮ್ಮ ಹಾಸ್ಟೆಲ್ ಹುಡುಗರು ಎರಡು ಕೈಯೂ ವರ್ಕಲ್ಲಿ ಇರುತ್ತೆ. ನಿನ್ ದುಬ್ಬಂದೇ ಖಾಲಿ ಬಿದ್ದಿರುತ್ತಲ್ಲ. ಯಾವ್ದು ವರ್ಕೌಟ್ ಆಗ್ತಿಲ್ಲ ರಾಹುಲ್. ಲೋ, ಅವ್ನ್ ತರ್ತಾನ ಇಲ್ವಾ ಕೇಳಲ್ಲ, ಇಲ್ಲಾಂದ್ರೆ ಬೇರೆ ಕಡೆ ತಗೊಂಡ್ಬರಲ್ಲ. ಇಲ್ಲಿ
ಏನು ಬಚ್ಚ, ಪ್ರಪಂಚ ಮಂಜ ಮಂಜ ಕಾಣಿಸ್ತಾ ಇದೆಯಾ? ಗನ್ನು ಗ್ಯಾಂಗು ತೋರಿಸಿ ಎದುರಿಸ್ತಾ ಇದೆಯಾ ಗಿರಿಗೌಡ? ಮೀಟ್ರ್ ಬೇಕು ಮೀಟ್ರ್. ನಿನ್ನ ಮೈ ಮೇಲೆ ಬೀಳೋ ಒಂದೊಂದು ಗೆರೆನು ನನ್ನ ಮಗನ ಕುತ್ತಿಗೆಗೆ ಹಗ್ಗ ಆಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ. ಸ್ವಂತ ಮಗನಿಗೆ ಬುದ್ಧಿ ಹೇಳಕ್ಕಾಗ್ತಾ ಇರೋ ಚಪ್ಪರ್ ನನ್ನ ಮಗ ನೀನು. ಸುಡೋ ಸುಡೋ ಸುಡೋ. ನನಗ ಹರಕೆ ಕಟ್ಟಿ ಡೀಲ್ ಒಪ್ಪಿಸಿದ ಮೇಲೆ ಅದನ್ನ ನಾನೇ ಮಾಡಬೇಕು. ಅದನ್ನು ಬಿಟ್ಟು ನನ್ನನ್ನು ಓವರ್ಟೇಕ್ ಮಾಡಿ ಡೀಲ್ ಮಾಡೋದಕ್ಕೆ ಹೋದ್ರೆ ಇದೇ ಗತಿ. ಏನಪ್ಪ ಗಿರಿಗೌಡನ ಬನ್ನು ಬಿಸ್ಕತ್ಗೆ ಜೋಲು ಸುರಿಸೋ ನಾಯಿಗಳ, ನಿಮ್ಮ ಪ್ರಾಣ ಉಳಿಬೇಕು ಅಂತಂದ್ರೆ ಹೋಗಿರೋ ಇವನ ಪ್ರಾಣದ ಬಗ್ಗೆ ಎಲ್ಲೂ ಬಾಯಿ ಬಿಡ್ಕೋಡ್ದು. ನೋಡೋಣ. ಯಾಕಮರಿ ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ಲ, ಓಡು ಅಂತ ನಿನ್ನನ್ನು ಸೇರಿಸಿ ಹೇಳಿದ್ದು. ಯಾವತ್ತಿಗೂ ಸ್ವಂತ ಆಗ್ತೆ ಆರೋಗ್ಯ ಪ್ರಾಣದ ಬಗ್ಗೆ ನನಗಾಸೆ ಇಲ್ಲ. ಅವನ ನನ್ನ ಮಧ್ಯ ಬಂದು ಅಲ್ಲ ಆಡ್ಸಕ್ಕೆ ನಿನಗೆ ಯಾರು ಹೇಳಿದ್ದು? ಶ್ರೀಕಂಠ, ಬಿಸಿ ರಕ್ತದ ಬಿಸಿಲು ಮಾತಾಡ್ತಾ ಇದೆಯಾ? ಏನು ನಡೆದಿಲ್ಲ ಅಂದ್ಕೊಂಡು ತೆಪ್ಪಗಿದ್ದು ಬಿಡು. ಹೋಗು. ಹೋಗ್ತೀನಿ, ಈಗ್ಲೇ ಹೋಗ್ತೀನಿ. ಹೋಗಿ MLA ಕೊಲೆ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಶ್ರೀಕಂಠ, ಒಂದೇ ದಿವಸ ಎರಡು ಕೊಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅವನಿಗೆ ಸ್ಟೂಡೆಂಟ್ ಅನ್ನೋ ಅಹಂಕಾರ. ದಾದಾ ತಪ್ಪು ಮಾಡ್ತಾ ಇದೀರ ನೀವು. ಹೋಗಪ್ಪ ಹೋಗು, ಕಂಪ್ಲೇಂಟ್ ಕೊಟ್ಟ ಅದೇನು ಕಿಸಿತೀಯೋ ಕಿಸಿ ಹೋಗು. ಹೋಗು ದಾದಾ. ನೀವು ಶ್ರೀಕಂಠ, ಈ ಹುಡುಗನ್ನ ಗಿರಿಗೌಡ ಎತ್ತಾಕೊಂಡು ಬಂದಿರೋದನ್ನ ಇಡೀ ಹಾಸ್ಟ್ಲೇ ನೋಡಿದೆ. ಇವನು ಜೊತೆಲಿ ಅವನನ್ನು ಎತ್ತುಬಿಟ್ರೆ ಅನುಮಾನ ದೊಡ್ಡದಾಗಿ ಪೊಲೀಸ್ನವರು ಬುಡಕ್ಕೆ ಕೈ ಹಾಕ್ಬಿಡ್ತಾರೆ. ಅದಕ್ಕೆ ಬಿಟ್ಟು ಹಿಡಿಬೇಕು. ದಾದಾ ನಮ್ಮ ಏಮ್ ಇದ್ದಿದ್ದೆ ಅವನು ಸಿಕ್ಕದಾಗ ಅವನ್ನ ಬಿಟ್ಬಿಟ್ಟು ಬಿಟ್ಟಿಡಿ ಬಿಟ್ಟಿಡಿ ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ನಿಮ್ ಡೀಲಿಂಗ್ ಸ್ಟೈಲು ಅರ್ಥ ಆಗ್ತಾ ಇಲ್ಲ. ಅನುಭವಕ್ಕೆ ಯಾವಾಗ್ಲೂ ಮೈಲೇಜ್ ಜಾಸ್ತಿ. ಶ್ರೀಕಂಠ ಬಾ ಜೀಪ್ಗೆ. ಅಲ್ಲ ಸರ್, ನಾನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವೇನಕ್ಕೆ ಕೊಲೆ ಕೇಸ್ನ ಇಷ್ಟು ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. MLA ಗಿರಿಗೌಡ ಸುದೀರ್ಘ ವಿದೇಶ ಪ್ರಯಾಣ ಅಂತ ಎಲ್ಲ ಪೇಪರಲ್ಲೂ ಬಂದಿದೆ ನೋಡು. ಪತ್ರಿಕೆಗಳು ಸುಳ್ಳು ಹೇಳುತ್ತಾ? ಟೈಮ್ ವೇಸ್ಟ್ ಮಾಡಬೇಡ, ನನಗೆ BP ಇಲ್ಲ. ಹೋಗು. ಕಂಪ್ಲೇಂಟ್ ತಗೋತೀರಾ ಇಲ್ವಾ ಅಷ್ಟು ಹೇಳಿ. ಆಯ್ತು, ಇಟ್ಟೋಗು, ವಿಚಾರಣೆ ಮಾಡ್ತೀನಿ. ಯಾವಾಗ ಬೇಕಾದ್ರೂ ಕರೀರಿ, ಬರ್ತೀನಿ. ಡ್ಯೂಟಿನ ಬಿಟ್ಟು ಈ ಪಶುಪತಿನ ಹುಡುಕೊಂಡು ಬಂದಿದ್ಯಾ ಅಂತಂದ್ರೆ ದೇರ್ ಶುಡ್ ಬಿ ಸಮಥಿಂಗ್ ರಾಂಗ್ ಅಲ್ವಾ? MLA ಗಿರಿಗೌಡನ್ನ ನೀವೇ ಕೊಲೆ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಕೊಟ್ಟಿರೋದು ಆ ಕಾಲೇಜ್ ಹುಡುಗ ತಾನೆ? ಓಹೋ, ನಿಮಗೂ ಗೊತ್ತಿದೆ. ಗಿರಿಗೌಡನಿಗೆ ದೂಪ ಹಾಕಿದ್ದು ಆ ಹುಡುಗನ ಮುಂದೆ ತಾನೆ? ಆ ಹುಡುಗನ ಯಾಕೆ ಬಿಟ್ರಿ, ಜೊತೆಗೆ ಎತ್ಬಿಡ್ಬೇಕಾಯ್ತು. ಕಾಲೇಜ್ ಸ್ಟೂಡೆಂಟ್ ಮರ್ಡರ್ ಆದ್ರೆ ಸೊಸೈಟಿ ಅವನ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ ಎತ್ತು ಕಟ್ಟಿ ಬೀದಿಗಿಳಿಸ್ತಾರೆ. ರಂಪ ರಾಮಾಯಣ ಆಗದಂಗೆ ಡೀಲ್ ಮಾಡಬೇಕು. ನನ್ನ ಹತ್ರ ಬಂದ? ಓಕೆ. ಕಮಿಷನರ್ ಹತ್ರ ಹೋಗಿದ್ದಿದ್ರೆ ಕೇಸು ಬೇರೆ ತರನೇ ಟರ್ನ್ ತಗೋತಿತ್ತು. ಅದಕ್ಕೆ ತಾನೆ ಕನಕಾಂಬ್ರ ಕಲರ್ ನಗೋ ಗಾಂಧಿ ಬಂಡಲ್ನ ಆಗಾಗ ನಿನ್ನ ಬಾಯಿಗೆ ಜೇಬ್ಗೆ ತುರುಕ್ತಾ ಇರೋದು. ಅವನು ಹುಡುಗ ಅಂತ ಈಸಿಯಾಗಿ ತಗೋಬೇಡಿ, ಅವನು RDX ಬಾಂಬ್ಗಿಂತಲೂ ಡೇಂಜರ್. ಇದನ್ನೇ ನಾನು ಅವತ್ತು ಪಡ್ಕೊಂಡಿದ್ದು. ಆ ಗಿರಿಗೌಡನ ಹಾಕಿದ್ದೀನೋ ಅವನಿಗೂ ಅಲ್ಲ ಅಲ್ಲ ಹಾಕಿದ್ದಿದ್ರೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದ ಅವನು.
ನನಗೆ ಚೆನ್ನಾಗಿ ಗೊತ್ತು ಏನ್ ಮಾಡ್ಬೇಕು ಅಂತ. ನನಗೆ ಚೆನ್ನಾಗಿ ಗೊತ್ತು ಏನ್ ಮಾಡ್ಬೇಕು ಅಂತ. ಶ್ರೀಕಂಠ ನನ್ನ ಮಾತು ಕೇಳೋ. ನನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ತಡ್ಕೊಳ್ಳಲ್ಲ ಅವನು. ನನ್ನ ಮೇಲೆ ತುಂಬಾ ಅಭಿಮಾನ ಅವನಿಗೆ. ಎಸಿಪಿ ತಗೋ, ಜೈಲ್ನಲ್ಲಿದ್ದಾಗ ಗಿರಿಗೌಡ ನನಗೆ ಕೊಟ್ಟ ಪಿಸ್ತೂಲ್, ಇದ್ರ ಮೇಲೆ ಅವನ ಫಿಂಗರ್ ಪ್ರಿಂಟ್ಸ್ ಇದೆ. ಇದನ್ನು ತಗೊಂಡು ಗಿರಿಗೌಡನ ಸಾವು ಆತ್ಮಹತ್ಯೆ ಅಂತ ಪ್ರೂವ್ ಮಾಡು. ಬೇಕಾಗಿತ್ತ ಇದೆಲ್ಲ ನಮ್ಗೆ? ಆ ಅಜಯ್ ವಿಷಯಕ್ಕೆ ಐ ವಿಟ್ನೆಸ್ ಆಗಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಯ್ತು. ಪ್ಲೀಸ್ ಇದನ್ನೆಲ್ಲ ಬಿಟ್ಟು ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಇರೋಣ. ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನ್ ಅರ್ಥ? ನಾನ್ ಹೇಳ್ತಿರೋದ್ ಕೇಳಿಸ್ತಿದೆ ತಾನೆ? ನನಗ್ ನೀನು ನಿನ್ ಪ್ರೀತಿನೇ ಮುಖ್ಯ. ಅನಾಹುತ ಮಾಡಿ ಎಲ್ಲರನ್ನು ಗುಂಡಿಗೆ ಹಾಕ್ತೀಯಾ? ನಿಮ್ಮ ವಿರುದ್ಧ ತಾನೇ ಒಂದು ಕಂಪ್ಲೇಂಟ್ ಕೊಟ್ಟರೋದು. ನಿಮ್ ಮೇಲೆ ಅವನಿಗೊಂದು ಭಯ ಇರಬೇಡ ಅವನಿಗೆ. ಮುಚ್ಚೋ ಬಾಯಿ, ಮಾತಾಡಿದ್ರೆ ಹಾಕ್ತೀನಿ ನೋಡು. ನಿಮ್ಮ ಕೆಪಾಸಿಟಿ ಗೊತ್ತಾಗಿ ಅವನು ಮೂರು ಮುಚ್ಕೊಂಡು ಇರ್ಲಿ ಅಂತಾನೆ. ನಾನು ಅವನಿಗೆ ಬಾರಿಸಿದ್ದು ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ. ಕನ್ಸಲ್ಲಿ ಗುಮ್ಮ ಬಂದ್ರೆ ತಾಯ್ತ ಕಟ್ಕೊಳ್ಳೋ ಹುಡುಗರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀರಾ? ನಮ್ ಕರ್ಮ. ನನ್ನ ಮೇಲಿನ ಪ್ರೀತಿಯಿಂದ ಆತ್ರ ಪಟ್ಟು ಹೀಗೆಲ್ಲ ಮಾಡ್ಬಿಟ್ಟ. ಅವನನ್ನ ನಾನು ನೋಡ್ಕೋತೀನಿ. ಈ ವಿಷಯನ ಇಲ್ಲೇ ಬಿಟ್ಬಿಡು. ಅವನ ವಿಷಯ ಅಲ್ಲ, ಯಾರ ವಿಷಯನೂ ನಾನು ಬಿಡೋದಿಲ್ಲ. ನೀನೊಬ್ಬ ಕೊಲೆಗಾರ, ಸಮಾಜ ದ್ರೋಹಿ. ಅವನ್ನ ಚೂ ಬಿಟ್ಟು ಸಮಾಧಾನ ಮಾಡೋ ನಾಟಕ ಆಡ್ತೀಯ. ಹೆದರ್ಕೊಂಡು ಕಾಂಪ್ರಮೈಸ್ ಆಗಿ ನಿನ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂತೀನಿ ಅನ್ಕೊಂಡಿದ್ರೆ ಮರ್ತ್ ಬಿಡು, ನೀನ್ ತಲೆ ಕೆಳಗಾಗಿ ನಿಂತ್ಕೊಂಡ್ರು. ಅವನ ನೋಡಿದ್ರೇನೆ ಭಯ ಆಗತ್ತೆ, ನೀನ್ ನೋಡಿದ್ರೆ ಜೋರ್ ಜೋರಾಗಿ ಬೈತ್ಯ. ಮೊದ್ಲೇ ದೊಡ್ಡ ಕೇಡಿ ಅವನು, ಮೋಸದಿಂದ ಏನಾದ್ರೂ ಮಾಡ್ಬಿಟ್ರೆ
ಈ ಕೆಟ್ಟ ಕೋಪನೆಲ್ಲ ಬಿಟ್ಟು ಮೊದ್ಲು ಆ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ರೆ, ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ರೆ ನನ್ನ ಹೇಳಿ ಅಂತಾರೆ. ನನ್ ಮೇಲೆ ನಂಬಿಕೆ ಇಲ್ಲ ನಿಂಗೆ? ಅವ್ರು ನಂಗೇನು ಮಾಡಲ್ಲ ಮಾಡಲ್ಲ ಮಾಡಕ್ ಆಗಲ್ಲ. ಅವ್ರು ಏನು ಮಾಡಲ್ಲ ಅಂತ ಯಾವ ನಂಬಿಕೆ ಮೇಲೆ ಹೇಳಿ? ಅವ್ರು ನಮ್ಮ ಅಪ್ಪ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಈಸ್ ಮೈ ಫಾದರ್. ಟೈಮ್ ಬಂದಾಗ ಹೇಳೋಣ ಅನ್ಕೊಂಡಿದ್ದೆ. ಐಮ್ ಸಾರಿ. ನನ್ನ ತಾಯಿ ಮಮತೆಯಿಂದ ದೂರ ಮಾಡಿದ ಪಾಪಿ, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಕ್ರೂರಿ, ನನ್ನ ತಾಯಿ ಸಾವಕ್ ಕಾರಣನಾದ ಕೊಲೆಗಾರ, ಇಷ್ಟು ದಿವಸ ಬೆಂಕಿನ ಹೃದಯದಲ್ಲಿ ಇಟ್ಕೊಂಡು ನಗ್ತಾ ಇದ್ದೆ. ಆದ್ರೆ ಸತ್ಯ ಏನು ಅಂತ ಇವತ್ತು ಹೇಳ್ತೀನಿ ಕೇಳು. ಕೆಂಚ ಬೇಗ ಬಾರೋ ಮಗನ ಸ್ಕೂಲ್ ಗೊತ್ತಾಯ್ತು. ಕೆಂಚ ಕೆಂಚ ಅಂತ ಕರಿಬೇಡಿ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಅವನ ಹೆಸರು ರಾಹುಲ್, ಅವನು ಓದ್ತಾ ಇರೋದು ಕಾನ್ವೆಂಟ್ ಅಲ್ಲಿ. ಒಳ್ಳೆ ಹಳ್ಳಿ ಗಮಾರ ಅಂತಾರೆ, ಕೆಂಚ ಕೆಂಚ ಅಂತ ಕರೀತಿರಲ್ಲ. ಪಾರ್ವತಿ, ನಮ್ಮ ತಾತನ ಹೆಸರೇನಳು ಕೆಂಪೇಗೌಡ ಅಂತ, ನಮ್ಮ ಅಪ್ಪನ ಹೆಸರೇನಳು ಕೆಂಚೇಗೌಡ ಅಂತ. ಅವರಿಬ್ರು ಬಲು ಅದೃಷ್ಟವಂತರು ಕಣೆ. ಅದಕ್ಕೆ ನಾನು ನನ್ನ ಮಗನಿಗೆ ಕೆಂಚ 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 ಅಂತ ಪ್ರೀತಿಯಿಂದ ಹೆಸರಿಟ್ಟು ಕರೆಯೋದು. ನೋಡ್ತಾ ಇಲ್ವಾ ನಿಮ್ಮ ಅದೃಷ್ಟ? ಟೈಮ್ ಆಯ್ತು, ಮೊದಲು ಸ್ಕೂಲ್ ಕರ್ಕೊಂಡು ಹೋಗ್ಬಿಡಿ. ಕೆಂಚ ಮನೆ ಬರೋಷ್ಟೊಳಗೆ ನೀನ್ ಹೇಳಿದ್ದೆಲ್ಲ ತಂದಿಟ್ಟು. ಚೆನ್ನಾಗಿ ಓದ್ಬೇಕು ಮಗನೆ. ಬಾಯ್. ಅರೆ ರೀ ನನ್ ಬಂಗಾರ, ನೀನ್ ಕ್ಲಾಸ್ಗೆ ಫಸ್ಟ್ ಬಂದಿದ್ಯಾ? ನನ್ಗಿವತ್ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಹೀಗೆ ಚೆನ್ನಾಗ್ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ್ತೀನಮ್ಮ. ಅಮ್ಮ, ರಾತ್ರಿ ಯಾಕಪ್ಪ ಮನೆಗ್ ಬರ್ಲಿಲ್ಲ? ಫಂಕ್ಷನ್ಗಾದ್ರೂ ಬರ್ತಾರಾ? ಖಂಡಿತ ಬಂದೇ ಬರ್ತಾರೆ. ಪಾರ್ವತಿ, ಪಾರ್ವತಿ. ಹಾ, ಬಂದೆ. ಹೇ ಪಾರ್ವತಿ, ಏನು ಹಿಂಗ್ ನೋಡ್ತಾ ಇದೀಯಾ? ಏನ್ರಿ ಇದು, ಮೈಲಿ ಕೈಯೆಲ್ಲ ರಕ್ತ ಆಗಿದೆ. ಅದು ಬಿಡೆ, ಇಲ್ಲಿ ನೋಡು, ಇಲ್ಲಿ ನೋಡಿಲಿ ಎಷ್ಟೊಂದು ದುಡ್ಡು ನೋಡೆ. ಜೀವನದಲ್ಲಿ ಹಣ ಹಣ ಮುಖ್ಯ. ಇನ್ನೊಬ್ಬ ರಕ್ತದಲ್ಲಿ ಕೈ ತೊಳೆದು ಹಣ ಸಂಪಾದನೆ ಮಾಡಿ ಅಂತ ನಾನು ಹೇಳಿದ್ನ? ಇಲ್ಲ, ದುಡ್ಡಿನ ಆಸೆಗೋಸ್ಕರ ಯಾರನ್ನಾದ್ರೂ ಕೊಲೆ ಮಾಡ್ಬಿಟ್ಟ? ಬರ್ತಾರೋ? A warm welcome to one and all present here. We have all gathered here to present the award for the best student who has been an overall performer during this academic year. I would now request all the students and the parents to assemble near the dais. The best student for this year for class 1 is Deepak. Congratulations Deepak, I request you to come to the stage and collect the award. ಏನಮ್ಮ, ಅಪ್ಪ ಬಂದೆ ಇಲ್ಲ, ಇನ್ನೇನ್ ಬರ್ತಾರ ಕಣೋ? And the best student for class 4 is Rahul. Congratulations Rahul. Can I please have your name? ಹಣದುಚ್ಚು ನನ್ನ ತಾಯಿನ ಬಲಿ ತಗೊಂತು. ವಿಧಿ ಬರೆದ ಕಥೆಯಲ್ಲಿ ನನ್ನ ಅನಾಥನಾದೆ. ತುಂಬಾ ಕಷ್ಟಪಟ್ಟೆ. ಪೆಟ್ರೋಲ್ ಬಂಕಲ್ಲಿ ದೇವ್ರ ತರ ಗೋಪಾಲಯ್ಯ ಸಿಕ್ಕಿದ್ರು. ಅವ್ರ ದಯೆಯಿಂದನೇ ನಾನು ಇವತ್ತಲ್ಲಿ ನಿಂತಿರೋದು. ಇವತ್ತೆಲ್ಲ ನಾಳೆ ನಿನ್ನ ಹತ್ರ ಹೇಳ್ಬೇಕಾಗಿದ್ದ ವಿಷಯ ಇದು, ಆದ್ರೆ ಇಂಥೊಂದು ಸಂದರ್ಭದಲ್ಲಿ ಹೇಳ್ಬೇಕಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ನಾನು ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರೋದು ಸತ್ಯ. ವಿಷಯ ತಿಳಿದ್ಮೇಲೆ ನನ್ನ ಪ್ರೀತಿಸೋದು ಬಿಡೋದು ನಿನಗೆ ಬಿಟ್ಟಿದ್ದ ವಿಷಯ. Thank you.
ಇಷ್ಟೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗೆ ಬರಕೋದೆ? ಎಷ್ಟು ಈಸಿ ಆಗಿ ಲವ್ ಮಾಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ ಬಂದ್ಬಿಟ್ಟೆ. ನಾನ್ ಲವ್ ಮಾಡ್ತಿರೋದು ನಿನ್ನ, ನಿನ್ ಹಳೆ ಫ್ಲಾಶ್ ಬ್ಯಾಕ್ ನಲ್ಲ. ನಿಮ್ಮಪ್ಪ ಏನಾಗಿದ್ರೆ ನನ್ಗೇನು? ನೀನ್ ಇಲ್ದೆ ನಾನು ಇರ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ಅದು ಶ್ವೇತ, ನಾನ್ ಹೇಳೋದು ಮಾತಾಡ್ಬೇಡ ನೀನು. ಐ ಲವ್ ಯು ರಾಹುಲ್. I love you too. 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 ನನ್ನ ಮಗ ಅವನೇ ಅಂತ ಗೊತ್ತಾಗಿ ಎಲ್ಲಿ ನನ್ನ ದುಶ್ಮನುಗಳು ಅವನಿಗೇನಾದರೂ ಹೆಚ್ಚು ಕಮ್ಮಿ ಮಾಡ್ತಾರೋ ಅಂತ ಈ ವಿಷಯನ ಮುಚ್ಚಿಟ್ಟೆ. ಗಿರಿಗೌಡ ಡೀಲ್ ಕೊಟ್ಟಾಗ ಎಲ್ಲಿ ನನ್ನ ಮಗನಿಗೆ ಡ್ಯಾಮೇಜ್ ಆಗುತ್ತೋ ಅಂತ ಹಗಲು ರಾತ್ರಿ ಅವನನ್ನು ವಾಚ್ ಮಾಡೋದಕ್ಕೆ ನಾನು ನಿನ್ನನ್ನು ಬಿಟ್ಟಿದ್ದು, ಅವನು ಸೇಫ್ ಆಗಿರಲಿ ಅಂತ. ನಾನು ಜೈಲಿನಿಂದ ಬಿಡುಗಡೆ ಆಗೋದು 1 ಗಂಟೆ ತಡವಾಗಿದ್ರು ಗಿರಿಗೌಡ ನನ್ನ ಮಗನ ಸಾಯಿಸ್ಬಿಡ್ತಿದ್ದ. ಗಿರಿಗೌಡ ಯಾವತ್ತಿದ್ರೂ ನನ್ನ ಮಗನಿಗೆ ಡೇಂಜರ್ ಅಂತಾನೆ ನಾನು ಅವನನ್ನು ಶೂಟ್ ಮಾಡಿದ್ದು. ನೀವು ಯಾವತ್ತು ನಿಮ್ಮ ಮಗನ ನನ್ನ ಜೊತೆಲಿ ಇರುಬಾ ಅಂತ ಕರೀಲೇ ಇಲ್ವಾ? ಕರೆದೆ.
ಹೋಗರ್ದೆ. ಆದ್ರೆ ಏನು ಮಾಡ್ಲಿ, ಅವನ ಮನಸ್ಸು ಕರಗಲೇ ಇಲ್ಲ. ಅವನ ದೇಹದಲ್ಲಿ ಹರಿತಾ ಇರೋ ರಕ್ತ ನಂದೇ, ಆದರೂ ಬುದ್ಧಿ ಮಾತ್ರ ಅವರಮ್ಮನ ಥರಾನೇ. ಹಠ ಜಾಸ್ತಿ ಅವನಿಗೆ, ಸ್ವಾಭಿಮಾನಿ ಹಠ ಬಿಡ್ಲೇ ಇಲ್ಲ. ನಮಸ್ಕಾರ ನಾಯಕ್ರೆ. ಹಾ ಬನ್ರಿ ಎ ಸಿ ಪಿ. ಏನ್ ಬಂದಿದ್ದು? ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಆ ಹುಡುಗ. ಆ ಹುಡುಗ ಗಾಬರಿ ಆಗ್ಬೇಡಿ, ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ ಅಂತ ಹೇಳಕ್ ಬಂದೆ. ಏನು ಕಂಪ್ಲೇಂಟ್ನ ವಾಪಸ್ ತಗೊಂಡ? ವೆರಿ ಗುಡ್, ವೆರಿ ಗುಡ್. ನಮ್ಮ ನಾಯಕರು ಅಂದ್ರೆ ಅಕ್ಷಯ ಪಾತ್ರೆ ಇದ್ದಂಗೆ, ಬಂದ್ರೆ ಬೊರಿಗೈಲಿ ಕಳಿಸೋದೇ ಇಲ್ಲ. ನಾಯಕ್ರೆ ನಾನಿನ್ನು ಬರ್ಲ, ಹೋಗ್ ಬನ್ನಿ, ಗುಡ್ ನ್ಯೂಸ್. ರಕ್ತ ಸಂಬಂಧ ನೋಡಿ, ಯಾವತ್ತೋ ಒಂದು ದಿನ ಕರಗಿ ನಮ್ಮ ಕಡೆಗೆ ಹರಿಲೇಬೇಕು. ಪಶುಪತಿ ದುಡ್ಡು ತಗೊಂಡು ಡಬಲ್ಗೆ ಮಾಡಿ ನಮ್ಮಪ್ಪನ ಮೇಲೆ ಕಳಿಸ್ದ. ನೀನು ಡಬಲ್ಗೆ ಮಾಡ್ತಿಲ್ಲ ತಾನೆ? ನಿಮ್ಮಪ್ಪ ನನ್ನ ಮನೆ ದೇವರು, ಸೂಪರ್ ಮಿಠಾಯಿ. ಪಶುಪತಿ ಶುಗರ್ಲೆಸ್ ಮಿಠಾಯಿ. ತನ್ನ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮಪ್ಪನ ಮೇಲಕ್ಕೆ ಕಳಿಸ್ದ. ಈಗ ಅಪ್ಪ ಮಕ್ಕಳು ಒಂದಾದರೆ ನೀನು ಪರ್ಮನೆಂಟ್ ಜೈಲಲ್ಲೇ. ಎಲ್ಲರೂ ದುಡ್ಡು ಕೊಟ್ಟು ಅವ್ರವ್ರ ಕೆಲಸನ ಮಾಡಿಸ್ಕೊತಾರೆ. ನನಗೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರ ಕೆಲಸನ ನಿಷ್ಠೆಯಿಂದ ಮಾಡ್ತೀನಿ ಅಷ್ಟೇ. ಒಂದು ನಿಮಿಷ. ಮೊದಲು ನಾನು ಇಲ್ಲಿಂದ ಮುಕ್ತಿ ಪಡಿಬೇಕು. ಮನಸ್ಸಲ್ಲಿ ಹತ್ತಿ ಉರಿತಾ ಇರೋ ಬೆಂಕಿ ಅವರಿಬ್ಬರನ್ನು ಸುಡಬೇಕು. ನಮ್ಮಪ್ಪ ಬಿಟ್ಟೋಗಿರೋ ಆಸ್ತಿಯಲ್ಲಿ 1% ಕೊಟ್ಟರು 2 crore ನಿಂದಾಗುತ್ತೆ. ಹೇಳು, ನಾನು ಸಾಥ್ ಕೊಡ್ತೀಯ? ಲೈಫ್ನೇ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ. ಕರಿ ಕೋಟು, ಕಾಕಿ ಶರ್ಟು, ಬಿಡುಗಡೆ ಸರ್ಟಿಫಿಕೇಟ್ ಸಮೇತ ಬರುತ್ತೆ. ಅಷ್ಟು ಮಾಡು ಸಾಕು. ಅವರಿಬ್ಬರು ಡೆತ್ ಸರ್ಟಿಫಿಕೇಟ್ಗೆ ಸೀಲು ಸಿಗ್ನೇಚರ್ ನಾನು ಹಾಕ್ತೀನಿ. ಅಪ್ಪ ಇಲ್ಲದೆ ಇರೋ ನೋವು ಏನು ಅಂತ ಅವನು ಗೊತ್ತಾಗಿ. ನೋಡಿದ್ರೆ ಏನ್ ರಾವ್, ನಮ್ ಬೀಗರ್ ಮನೆ ಹೆಂಗೆ? ಬಾಸ್ ಹೊಸ ಇನ್ನ ಸೂಪರ್ ಬರು. ಅಲ್ ನೋಡ್ರು ನಮ್ ಬೀಗರ್ ಮನೆ ಮಾಲಿ ಇಂಗ್ಲಿಷ್ ಅಲ್ಲಿ ಬಿಡ್ತಾವನೆ. ಕೊಡ ಇಲ್ಲಿ ಮಗನೇ ಕೊಟ್ರೆ ಪ್ರಮೋಷನ್ ಮುಖ ಖರಾಬ್ ಆಗ್ಬಿಡ್ಬೇಕು. ಮಾಲಿ ಮಾಲಿ ತರ ಇರ್ಬೇಕು. ಮಾಲೀಕನ್ ತರ ಆಡಿದ್ರೆ ಅಡ್ಡಡ್ಡ ಕುಯ್ದಾಕ್ಬಿಡ್ತು. ಮುಚ್ಕೊಂಡು ಗಿಡಕ್ಕೆ ನೀರ್ ಬಿಡ, ತಲೆ ಹುಳ ಬಿಡ್ಬೇಡ. ನಾವು ಬಂದಿರೋದು ನಮ್ಮನೆ ಸೇರೋ ಮಹಾಲಕ್ಷ್ಮಿನ ನೋಡಕ್ಕೆ. ಏನ ಮಹಾಲಕ್ಷ್ಮಿನ ನೋಡಕ್ಕೆ? ಯಾಕೆ ಗೂಳಿ ನುಗ್ದಾಗ ನುಗ್ತಿದ್ದೀರಾ? ಇಲ್ಲಿ ಯಾರು ನೋಡ್ಯಾಕ ಬಂದ್ರಿ? ಅದು ನೆನ್ನೆಗೆ, ಇವತ್ತಿಂದ ನೀವು ನಾವು ಸಂಬಂಧಿಕರು. ನೀನು ಕಾಲೇಜಲ್ಲಿ ಲವ್ ಮಾಡ್ತಾ ಇದ್ದಿಲ್ಲ ರಾಹುಲ್, ಅವನು ನಮ್ಮ ಬಾಸ್ ಮಗ. ವಿಷಯ ತಿಳಿತು, ಸಂತೋಷ ಆಯ್ತು. ನಿನಗೂ ತಿಳಿಸಿ ನೋಡ್ಕೊಂಡೋಗೋಣ ಅಂತ ಬಂದ್ವಿ. ನಿಮ್ ದಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ, ಪ್ಲೀಸ್ ಇಲ್ಲಿಂದ ಹೊರಡ್ರಿ. ರಾಹುಲ್ಗೆ ಬುದ್ಧಿ ಹೇಳಿ ನಮ್ಮ ಅಡ್ಡ ಕರ್ಕೊಂಬ. ನೊಂದಿರೋ ನಮ್ಮ ಬಾಸು, ಅದೇ ನಿಮ್ಮ ಮಾವ, ಸ್ವಲ್ಪ ಖುಷಿ ಆಗ್ತಾರೆ. ಜೋರಾಗಿ ಮದುವೆ ಮಾಡಿಸಿ ಮರಿ ಹೊಡೆದು ಕಾರ್ದು ಹಾಕಿ ನಿಮ್ಮಿಬ್ಬರನ್ನು ರಾಜಾರಾಣಿ ಥರ ನೋಡ್ಕೊತಾರೆ. ಲವ್ ಮಾಡೋ ಹುಡುಗರು ಹುಡುಗಿರು ಏನೇ ಹೇಳಿದ್ರು ಕೇಳ್ತಾರೆ ಅಲ್ವಾ? ಹೇಳಿದ್ದಾಯ್ತಲ್ಲ, ಹೊರಡ್ರಿ ಹೊರಡ್ರಿ ಇಲ್ಲಿಂದ. ಟೆನ್ಷನ್ ತಗೋಬೇಡಿ, ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ರಾಹುಲ್ಗೆ ಸ್ವಲ್ಪ ಬುದ್ಧಿ ಹೇಳಿ ನಮ್ಮ ಬಾಸ್ ಮನೆಗೆ ಕರ್ಕೊಂಬನ್ನಿ. ನಿಮ್ಮಿಬ್ಬರಿಗೂ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ ಅಲ್ವೇನ್ರ? ಸಂಬಂಧನ ಸುತ್ತಾಕಿದ್ದಾಯ್ತು, ನಡೀರ. ಗಾಬರಿ ಆಗ್ಬೇಡಮ್ಮ, ಹೊರಟ ಜನ
ಅವ್ರ ಮಾತೆ ಹೀಗೆ ಎಲ್ಲ ಒಳ್ಳೇದಾಗುತ್ತೆ. ರಾಹುಲ್ಗೇನು ಹೇಳಕ್ಕೂ ಬೇಡ. ಶ್ವೇತಾ, 10 ನಿಮಿಷ ಕಾರಲ್ಲೇ ವೇಟ್ ಮಾಡಮ್ಮ. ಆರ್ಡಿ ಡ್ರಾಫ್ಟ್ಸ್ ಕೊಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ಗೆ ಸೈನ್ ಮಾಡಿ ಬರ್ತೀನಿ. ಇವತ್ತು ಲಾಸ್ಟ್ ಡೇಟ್ ಬೇರೆ. ಓಕೆ ಓಕೆ ಪಾಪ, ಕಮ್ ಫಾಸ್ಟ್. ಮಂಜು, ಬ್ರೀಫ್ ಕೇಸ್ ತಗೊಂಡು. ಹಲೋ, ಐ ಲವ್ ಯು, ಗುಡ್ ಮಾರ್ನಿಂಗ್. ನಮಸ್ಕಾರ ಮೇಡಮ್. ಲವ್ ಮಾಡಕ್ ಮುಂಚೆ ನೀವು ಕಾಯ್ತೀರಾ? ಲವ್ ಮಾಡಿದ್ಮೇಲೆ ನಮ್ಮನ್ ಕಾಯಿಸ್ತೀರಾ? ನಾನು ಬಸ್ ಸ್ಟ್ಯಾಂಡಿಗೆ ಬಂದು 10 ನಿಮಿಷ ಆಯ್ತು. ಸಾರಿ ಕಣೋ, ಇವತ್ತು ಅಪ್ಪನ ಕಾರ್ ಕೈ ಕೊಡ್ತು, ಅದಕ್ಕೆ ನನ್ನ ಜೊತೆಲೆ ಬಂದಿದ್ದಾರೆ. ಆಡಿಟರ್ ಆಫೀಸ್ಗೆ ಹೋಗಿದ್ದಾರೆ, ಇವತ್ತು ಅವರೇ ಕಾಲೇಜಿಗೆ ಡ್ರಾಪ್ ಮಾಡ್ತಾರೆ. ನೀನು ನನ್ನ ಕಾಯ್ಬೇಡ, ಹೊರಡು, ಕಾಲೇಜಲ್ಲಿ ಮೀಟ್ ಮಾಡೋಣ. ಓಕೆ ನೋಡು, ಫಸ್ಟ್ ನಿಮ್ಮ ಅಪ್ಪನಿಗೆ ಟಾಟಾ ಹೇಳಿ ಆಟೋ ಹಿಡಿ. ಇಲ್ಲ ನೀನು ಎಲ್ಲಿದೆಯಾ ಹೇಳು, ಸೆಕೆಂಡ್ ಅಲ್ಲಿ ಸ್ಪಾಟಿಗೆ ಬರ್ತೀನಿ. ಇಬ್ರು ಬೈಕಲ್ಲಿ ಜೊತೆಗೆ ಹೋಗ್ತಾ ಹಂಪಲ್ಲಿ ಜಂಪ್ ಆದಾಗ ಸಿಗೋ ಮಜಾನೇ ಬೇರೆ. ಆಸೆ ನೋಡು. ಸರಿ ಸರಿ, ಅಪ್ಪ ಬರ್ತಾ ಇದ್ದಾರೆ, ಬಾಯ್. ತಲೆ ತಿನ್ಬೇಡ್ವೋ. ಓಕೆ ಬಾಯ್ ಬಾಯ್ ಬಾಯ್. ಹಲೋ ಹಲೋ ಶ್ವೇತಾ, ಹಲೋ ಶ್ವೇತಾ, ಏನಾಯ್ತು? ಹಲೋ ಹಲೋ ಶ್ವೇತಾ, ಹಲೋ ಯಾರು? ಹಲೋ 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 ಯಾರು? ಹಲೋ ಅಂಕಲ್, ನಾನು ರಾಹುಲ್. ಶ್ವೇತಿಂಗ್ ಏನಾಯ್ತು? ಈ ತನ ಯಾರೋ ರೌಡಿಗಳು ಶ್ವೇತನ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗ್ಬಿಟ್ರು ಕಣಯ್ಯ. ರೌಡಿಗಳ? ಹೌದು, ಯಾರೋ ರೌಡಿಗಳು. ರಾಹುಲ್, ಈಗ ನೀವ್ ಎಲ್ಲಿದ್ದೀರಾ? ಜೆ ಪಿ ನಗರ ಆಡಿಟ್ ಆಫೀಸ್ ಕಣಪ್ಪ. ಬೇಗ ಬರಪ್ಪ, ನನ್ ಕೈ ಕಾಲೇ ಓಡ್ತಾ ಇಲ್ಲ. ಧೈರ್ಯವಾಗಿರಿ, 5 ನಿಮಿಷದಲ್ಲಿ ಬಂದೆ. ಹಲೋ ಯಾರ್ರೀ? ರಾಹುಲ್, ಆಡಿಟರ್ ಆಫೀಸ್ ಕಡೆ ಹೋದ್ರೆ ನಿಮ್ ಮಾವ ಸಿಗ್ತಾನೆ, ನಾನ್ ಹೇಳೋ ಕಡೆ ಬಂದ್ರೆ ಶ್ವೇತಾ ಸಿಗ್ತಾಳೆ. ಏಯ್ ಯಾರ ನೀನು? ಭಗವಾನ್. ಸೈಲೆಂಟ್ ಆಗಿ ಬಂದ್ರೆ ವರ ಕೊಡೋ ಭಗವಾನ್, ಕಿರುಚ್ಕೊಂಡ್ ಬಂದ್ರೆ ಬಲಿ ತಗೊಳೋ ಭಗವಾನ್. ಎಲ್ಲಿಗ್ ಬರ್ಬೇಕೇಳೋ ಭಗವಾನ್. ಗುಡ್ ಬಾಯ್, ಕೂಲ್ ಆಗಿ ಕೇಳಿಸ್ಕೋ. ಗೋಪಾಲನ್ ಮಾಲ್ ಲಾಸ್ಟ್ ಫ್ಲೋರಿಗೆ ಬಾ. ಸರಿ ಸರಿ ಬರ್ತೀನಿ. ಹಲೋ, 100ಗೆ ಡಯಲ್ ಮಾಡಿ ಕಾಕಿ ಜೊತೆಲಿ ಬಂದು ಬ್ರಿಲಿಯಂಟ್ ಆಗಿ ಆಟ ಆಡಕ್ ನೋಡಿದ್ರೆ ನಿನ್ನ ಶ್ವೇತಾ ಬರ್ಡೇ ಡ್ರೆಸ್ ಅಲ್ಲಿ ಇರ್ತಾಳೆ. ಅರ್ಥ ಆಗ್ಲಿಲ್ವಾ? ಮೈ ಮೇಲೆ ಒಂದ್ ತುಂಡ್ ಬಟ್ಟೆನೂ ಇರೋದಿಲ್ಲ. ಏಯ್ ಸರಿ ಸರಿ, ಒಬ್ನೇ ಬರ್ತಾ ಇದ್ದೀನಿ. ಹಲೋ ಅಂಕಲ್, ಶ್ವೇತಾ ಇದ್ದಾಳೆ ಗೊತ್ತಾಯ್ತು, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಿಗೋದಿಲ್ಲ ಕಣ, ರಕ್ತ ಕುದಿತಿದೆ ಅಲ್ಲ, ಪ್ರೀತಿ ವೇಗನೆ ಹಂಗೆ. ನಿನ್ ಹುಡುಗಿ ನಿಂಜ ಆಗ್ತಾನ ಇದ್ದಾಳೆ, ನೀನ್ ಹಾಸ್ಟೆಲ್ ಹತ್ರ ಇರೋ ಹೋಟ್ಲಕ್ಕೆ ಬಾ.
ಹಲೋ, ಬೆಂಕಿ ತರ ಬಿಸಿ, ಗಾಳಿ ತರ ವೇಗ ಅಂತ ಕೇಳಿದ್ದೆ, ಈಗ ನೋಡ್ತಾ ಇದ್ದೀನಿ. ಕಾಮೆಂಟ್ರಿ ಬಿಡು, ಮ್ಯಾಟ್ರಿಕ್ ಬಾ. ಸಿಂಪಲ್ ಮ್ಯಾಟ್ರು, ನಿನ್ ಡೌ ನಿಮ್ಮಪ್ಪ ಪಶುಪತಿ ಹತ್ರ ಇದ್ದಾಳೆ. ಸುಳ್ಳು ಸುಳ್ಳು ಹೇಳ್ತಾ ಇದೀಯ ಭಗವಾನ್. ಮಗ ಮನೆಗೆ ಬರಬೇಕು ಅಂತ ನಿನ್ ಲವರ್ನ ಕಿಡ್ನಾಪ್ ಮಾಡ್ತಿದ್ದೆ ನಿಮ್ಮಪ್ಪ. ಬೈಕ್ ಇದೆ, ಜೊತೆನಲ್ಲಿ ಕೀನು ಇದೆ. ಸೊಸೆನ ಮನೇಲಿ ಇಟ್ಕೊಂಡು ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ನೀನ್ ಸೀದಾ ಅಲ್ಲಿಗೆ ಹೋಗ್ಬಿಡು, ನಿನ್ ಹುಡುಗಿ ಜೊತೆ ನಿಮ್ಮ ಅಪ್ಪನೂ ಸಿಗ್ತಾರೆ. ಒಂದ್ ತಗೊಂಡ್ರೆ ಒಂದ್ ಫ್ರೀ. ಗಿಮಕ್ಕಿಗೆ ಸೋತು ಮಗ ಮನೆಗೆ ಬರ್ತಾನೆ ಅಂತ ತಪ್ಪು ತಿಳ್ಕೊಂಡಿದ್ಯಾ? ಎಲ್ಲಿ ಶ್ವೇತಾ? ಶ್ವೇತಾ ಎಲ್ಲಿ? ಯಾರನ್ ಕೇಳ್ತಾ ಇದೀಯಾ? ಯಾವ ಶ್ವೇತಾ? ನಾಟಕ ಆಡೋದು ಮಾಡಿದ್ದೇನ್ ಮಾಡಿಲ್ಲ ಅಂತ ಹೇಳೋದು ನಿನಗೇನು ಹೊಸ್ತಲ್ವಲ್ಲ. ನೀನ್ ಕಿಡ್ನಾಪ್ ಮಾಡಿದ್ಯಾ ಅಲ್ಲ ಆ ಶ್ವೇತಾ. ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಲ್ಲ ಆ ಶ್ವೇತಾ. ಹಣದಾಸೆಗೆ ನನ್ನ ತಾಯಿನ ಬಲಿ ತಗೊಂಡ ರಾಕ್ಷಸ ನೀನು. ಇವಳು ಏನಾದ್ರೂ ನಿಲ್ಸು. ನನ್ನ ನೋವು ಏನು ಅಂತ ಗೊತ್ತೇನೋ ನಿನಗೆ? ಸತ್ಯ ಗೊತ್ತಿದೆಯೇನೋ ನಿನಗೆ? ನೋಡೆ, ಜೀವನದಲ್ಲಿ ಹಣ ಹಣ ಮುಖ್ಯ. ಇನ್ನೊಬ್ಬ ರಕ್ತದಲ್ಲಿ ಕೈ